ಲೈನ್ಗೆ ನಾಲ್ಕು ಬಿದ್ದಾಗಿತ್ತ ಗೊತ್ತಾ ನಿಜವಾಗ್ಲು. ಅವ್ರ ಮಕ್ಕಳ ಕಟ್ಟತಾನೆ ನಮ್ಮ ಮಕ್ಕಳ ನಮ್ಗೆ ಎಷ್ಟು ನೋವು ರಾತ್ರಿ ಊರು ಉಂಡಮ್ಮಿಡ್ಸಿ ಒಪ್ತಮ್ಮ ಸಾಯಂಕಾಲ ಫ್ರಿಜ್ಗಳು ಲೈಟ್ಗಳು ಟಿವಿಗಳು ಊರಿಗೆ ಬರ ಸುಮ್ಗೆ ಬರುತ್ತೆ ನಮ್ಗೆ ರಿಪೇರಿಗೆ ಎಷ್ಟ ಆಗುತ್ತೆ ಹೋದ್ರೆ ಕೂಲ್ ಮಾಡೋರು ಹೆಂಗೆ ನಾವು ಫ್ರಿಜ್ಗಳೆಲ್ಲ ರಿಪೇರಿ ಮಾಡ್ಕೊಂಡು ಕುತ್ಕೊಂಡು ಇರೋಕೆ ಇರೋದು ಹೊಟ್ಟಕ್ಕೆ ಸಾಕೊಳಕ್ ಆಗಲ್ಲ ನಮ್ಗೆ ಫ್ರಿಜ್ಗಳು ಟಿವಿಗಳೆಲ್ಲ ರೆಡಿ ಮಾಡಕ್ ಆಗುತ್ತೆ ನಾವ ಏನೋ ಬಾದಿಗೆ ಬಿದ್ದು ಒಂದು ಟಿವಿ ತಗೊಂಡಿರ್ತೀರಿ ಏನೋ ಮಕ್ಕಳು ನಾವು ನೋಡ್ಕೊಳ್ಳೋಣ ಅಂತ ಟೈಮ್ ಪಾಸ್ಗೆ ಈ ತರ ಎಲ್ಲ ಮಾಡಿದ್ರೆ ನಾವೇನ್ ಮಾಡೋದು ಬಡವರು ಸರ್ ಅದು ನಮ್ಗೆ ಅನುಕೂಲ ಮಾಡ್ಕೊಡಿ ಸ್ವಾಮಿ. ಯಾಕೆಂದ್ರೆ ನಮ್ಗೆ ತೊಂದರೆ ಆಗಿದೆ, ಮಕ್ಕಳಿದ್ದಾರೆ, ಮನೆ ಪಕ್ಕದಲ್ಲಿ ಇದ್ದೀವಿ, ತೊಂದರೆ ಆಗ್ತಾ ಇದೆ. ಒಂದ್ಸಾರಿ ಎಲ್ಲ ಮಳೆ ಬಂದ್ರೆ ಬರೋಂದ್ ಬರ್ತದೆ, ಸೌಂಡ್ ಎಲ್ಲ ಬರ್ತದೆ, ಭಯ ಆಗ್ತದೆ. ಮನೆಗೆ ಇರೋಗಲ್ಲ ಸ್ವಾಮಿ, ಅಷ್ಟೇ. ಇನ್ನೇನು ನಮ್ದೇನು ಪ್ರಾಬ್ಲಮ್ ಇಲ್ಲ ನಮ್ಗೆ. ಒಂದ್ಸಾರಿ ಆದ್ರೆ ಪರವಾಗಿಲ್ಲ, ಸುಮಾರು ಟೈಮು ಬಿದ್ದೋಗಿದೆ. ಮಳೆ ಬಂದ್ರೆ ಭಾರಿ ಕಷ್ಟ ಆಗ್ಬಿಟ್ಟಿದೆ ನಮ್ಗೆ, ತೊಂದರೆ ಆಗಿದೆ. ಅದ ಅನುಕೂಲ ಮಾಡ್ಕೊಡಿ ಅಷ್ಟೇ ಸ್ವಾಮಿ. ಏನಾಗಿದೆ ಲೆವೆನ್ ಕೆ ಲೈನ್ ಕಟ್ಟಾಗಿ ಬಿದ್ದಿದೆ, ನೀವೇ ನೋಡಿದ್ರಿ ಇಲ್ಲಿ ಎಷ್ಟು ಜನಗಳೆಲ್ಲ ಓಡಾಡೋ ಜಾಗದಲ್ಲಿ. ಅದು ಸೆಂಟ್ರ್ ರೋಡಲ್ಲಿ ಈಗಾಗಲೇ ಮೊದಲು ಒಂದು ಕಂಪ್ಲೇಂಟ್, ಹೋದ ವರ್ಷ ಮಳೆಗಾಲದಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ ಇಲ್ಲಿ ಶಿವಕೇಶ ನಗರ ವಾರ್ಡ್ ನಂಬರ್ 3 ಜನರೆಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ. ನೋಡಿ ಮಳೆ ಬಿದ್ದು ಈ ರೀತಿ ಎಲ್ಲ ತೊಂದರೆ ಆಗ್ತಾಯಿದೆ. ಎಲ್ಲ ಮನೆ ಟಿವಿ ಹೊಡೆದೋಗಿದೆ, KAB ಕಂಪ್ಲೇಂಟ್ ಕೊಟ್ಟಿದ್ದಾರೆ, ತಹಸೀಲ್ದಾರ್ ಸರ್ ಕರೆದೇಳಿದ್ದಾರೆ, ಎಲ್ಲರಿಗೂ ಹೇಳಿದ್ದಾರೆ ಇದು ಆಗಿದೆ ಅಂದ್ಬಿಟ್ಟು. ಯಾರು ಕ್ಯೂ ಮೇಲೆ ಹಾಕೊಂಡಿಲ್ಲ, ಆಯ್ತಪ್ಪ ನಾವು ಸರಿ ಮಾಡ್ತೀವಿ ಹೇಳ್ಬಿಟ್ಟು ಹೋಗಿದ್ದಾರೆ. ಕಾಂಟ್ರಾಕ್ಟ್ರು ಎಂಥ ನೀಚವತ್ತು ಕೆಲಸ ಮಾಡಿದ್ದಾರೆ ಅಂದ್ರೆ ನೋಡಿ ಗೊತ್ತಾಗುತ್ತೆ. ಕೆ ಬಿ ಕಾಂಟ್ರಾಕ್ಟ್ರು ಒಂದು ಲೈನು ಅದು ಉಯ್ಯಾಲಾಡ್ತಾ ಇದೆ ರೋಡಲ್ಲಿ, ಏನಾಡ್ತಿದೆ ಉಯ್ಯಾಲಾಡ್ತಾ ಇದೆ. ಅಕಸ್ಮಾತ್ ಏನಾದರೂ ಮನೆಗಳ ಮೇಲೂ ಮಕ್ಕಳ ಮೇಲೆ ಬಿದ್ದಿದ್ರೆ ಏನು ಗತಿ? ಈಗ ನೀವೇ ನೋಡಿದ್ರೆ ಸುಟ್ಟು ಹೆಂಗೆ ಬರ್ನ್ ಆಗಿದೆ ಅಂತ, ಕಲ್ಲು ಸಹ ಅದ್ರಲ್ಲಿ ಏನೋ ಫುಲ್ಲು ಪುಟ್ಬಿಟ್ಟು ಆಗ್ಬಿಟ್ಟಿದೆ. ಬೆಳಿಗ್ಗೆ ಡಿ ಸಿ ಸಾಹೇಬ್ ಮಾತಾಡಿದ ಫೋನ್ ಮಾಡಿ, KAB ಅವ್ರ ಫೋನ್ ರೆಸ್ಪಾನ್ಸ್ ಇಲ್ಲ, KAB ಒಬ್ಬರು ಫೋನ್ ತೆಗೆ ಒಬ್ಬರು ಗತಿ ಇಲ್ಲ KAB ಅವ್ರಿಗೆ. ಡಿ ಸಿ ಸಾಹೇಬ್ ಮಾತಾಡ್ತಕ್ಕ ಅವ್ರು ಹೇಳಿದ್ರು, ಅಪ್ಪ ನಾನು ರಾತ್ರಿ 10:00 KGF ಇಂದ ಬರ್ತಾ ಇದ್ದೆ, ನನಗೆ ಮಾಡೋದಲ್ಲ ರಾತ್ರಿ 3 ಡಿ ಸಿ ಸಾಹೇಬ್ರು ಅಂದರು. ಪ್ರತಿಯೊಂದು ವಿಚಾರಕ್ಕೂ ಡಿ ಸಿ ಸಾಹೇಬ್ರ ಹೋಗೋಕ್ಕಾಗಲ್ಲ, ಇದನ್ನ KAB ಅವರಿಗೆ ಜವಾಬ್ದಾರಿ ಇರಬೇಕು. ಅದೇ ರೀತಿ ನಾನು ಬೆಳಗ್ಗೆ MLAಗೂ ಫೋನ್ ಮಾಡಿದೆ, ಬೆಳಗ್ಗೆ ಇರೋ MLA ಸಾಹೇಬ್ರು ಇಮಿಡಿಯೇಟಾಗಿ ಆಕ್ಷನ್ ತೊಗೊಂತೀನಿ ಹೇಳಿದ್ದಾರೆ. ಡಿ ಸಿ ಸಾಹೇಬ್ರಾಗಿರ್ಬೋದು, MLA ಸಾಹೇಬ್ರಾಗಿರ್ಬೋದು, ಇಬ್ಬರೂ ಫೋನ್ ರಿಸೀವ್ ಮಾಡಿ ತಕ್ಷಣ ನಾನು ಅದನ್ನ ಕ್ರಮ ಕೈಗೊಳ್ತೀನಿ ಹೇಳಿದ್ದಾರೆ. ಒಂದು ಮನವಿ ಏನಪ್ಪ ಅಂತಂದರೆ ನೋಡ್ಕೊಬನ್ನಿ, ಇಲ್ಲೇನು ಇಷ್ಟು ಮನೆಗಳಿದ್ದಾವೆ, ಸುಮಾರು 400-500 ಮನೆಗಳಿದ್ದಾವೆ ಇಲ್ಲಿ. ಎಲ್ಲ ಮನೆಗಳ ಮೇಲೂ 11 KV ಬಂದಿದೆ, ಅದ್ರ ಕೆಳಗಡೆ ನಮ್ಮ ಸಬ್ಲೈನ್ ಬಂದಿದೆ. ಆ ರೀತಿ ಇರಬಾರ್ದು, ಡಿಸ್ಟೆನ್ಸ್ ಇರಬೇಕು, ಡಿಸ್ಟೆನ್ಸ್ ಇರಬೇಕು, ಲೈನ್ಗಳು ಸ್ಟ್ರಾಂಗ್ ಆಗಿರಬೇಕು, ಆ ಕಾಸರಗಳ ಹಾಕಿರೋದ್ರಲ್ಲಿ ಸ್ವಲ್ಪ ಗಟ್ಟಿಯಾಗಿರಬೇಕು, ಒಳ್ಳೆ ಬಟ್ಟೆ ಒಣಗೋಗ್ತಿರ ಒಣಗಾಡ್ತಾ ಇದ್ದಾವೆ. ಈ ಮಳೆಗಾಲದಲ್ಲಿ ಈ ರೀತಿ ಹೆಚ್ಕೊಂಬಿಟ್ರೆ ಏನು ಪರಿಸ್ಥಿತಿ? ಅಕಸ್ಮಾತ್ ಜನರಿಗೆ ಏನಾದರೂ ಅನಾಹುತ ಆಗ್ಬಿಟ್ರೆ ಏನು ಪರಿಸ್ಥಿತಿ? ಏರಿಯಾ ಏರೋ ಸುಟ್ಟೋಗ್ಬಿಡ್ತದೆ. ಅರ್ಥ ಆಯ್ತಾ ಸರ್? ಪರ್ಯಾಯ ವ್ಯವಸ್ಥೆ ಇಷ್ಟೇ. ಯಾರು ಟೆಂಡರ್ ಕರೆದಿದ್ದೀರಾ, ಟೆಂಡರ್ ಅವ್ರು ಕರೀರಿ, ಉಗೀರಿ. ಇದನ್ನು ಕೋಟ್ಯಾಂತರ ರೂಪಾಯಿ ದುಡ್ಡಾಗಿರುತ್ತೆ, ಯಾಕೆ ಪುಕ್ಸಡೆ ಮಾಡಿರೋದಿಲ್ಲ ಇದನ್ನ? ಸರ್ಕಾರದಿಂದ ನಾವು ಕಟ್ಟೋ ತೆರಿಗೆ ಹಣದಲ್ಲೇ ಇದೆಲ್ಲ ಮಾಡ್ತಿರೋದು. ಅರ್ಥ ಆಯ್ತಾ? ಕೋಟ್ಯಾಂತರ ರೂಪಾಯಿ ತೆರಿಗೆ ಹಣ ಇಲ್ಲಿ ಪೋಲ್ ಆಗ್ತಿರೋದು, ಇದನ್ನ ಕರೆದು ಸುತ್ತ ಕ್ರಮ ಕೈಗೊಳ್ಳಿ. ಕೋಟ್ಯಾಂತರ ರೂಪಾಯಿ ಪೋಲ್ ಮಾಡೋದು ಗೊತ್ತು, ಒಂದು ಕೆಲಸ ಮಾಡೋಕ್ಕೆ 4 ಕೆಲಸಗಳನ್ನು ನೀವೆಲ್ಲನೂ ತುಂಬ 4 ಕೆಲಸಗಳಿಗೆ ಈ ಕೆಲಸಗಳೆಲ್ಲ ರೀತಿ ಆಗ್ಬಾರ್ದು. ಅದನ್ನ ಸರ್ಕಾರ ಈ ಕೂಡಲೇ ಸಂಬಂಧಪಟ್ಟ KAB ಇಲಾಖೆ ಏನಿದೆ ಗಮನ ತೊಗೊಂಡು ಅದನ್ನೆಲ್ಲನೂ ಚೇಂಜ್ ಮಾಡಬೇಕು. ಮನೆಗಳ ಮೇಲೆ ಓಡಾಡ್ತಿರುವಂಥ 11 KV ತೆಗೆದಬೇಕು, ಸುತ್ತ ಪರ್ಯಾಯ ದಾರಿ ಅದನ್ನ ಇದು ಮಾಡಬೇಕು. ಎಲ್ಲ ಮನೆಗಳು ಬೀದಿದ್ದು ಬಿಡಲಿಲ್ಲ ನೋಡಿ, ಇಲ್ಲಿ ಸುಮಾರು ಏನಿಲ್ಲ ಅಂದ್ರೆ ಇದೊಂದು ವಾರ್ಡಲ್ಲೇನೆ ಮನೆಗಳು ಏನಿಲ್ಲ ಅಂದ್ರೂ ಮನೆಗಳೊಂದು 200-300 ಮನೆಗಳು ಮೇಲಿದ್ದಾವೆ. ಒಂದೇ ಒಂದು ಕಂಬದಲ್ಲಿ ಬೀದಿದೀಪ ಇಲ್ಲ. ಎಲ್ಲಿದ್ದೀವ್ರಿ ನಾವು? ಇನ್ನು ಕರ್ನಾಟಕದಲ್ಲಿದ್ದೀವ ಇಲ್ಲಾಂದ್ರೆ ಎಲ್ಲ ಅಸ್ಸಾಮು ಬಿಹಾರ ಜಾರ್ಖಂಡ್ ಇದೆಯಲ್ಲ ಕೆಲವೊಂದು ಈ ಪ್ರದೇಶಗಳು ಸೂರ್ಯನ ಬೆಳಕೆ ಕಾಣ್ತಿರೋಂಥ ಒಂದು ದೇಶ ಅಂತಿದೆಯಲ್ಲ ಅದೆಲ್ಲ ನೋಡ್ತಾ ಇದ್ದೀವಿ ನಾವು. ಅಲ್ಲೆಲ್ಲ ಇಲ್ಲೇ ನೋಡ್ಬೋದು ನಾವು, ಶಿವಕೇಶ ನಗರದಲ್ಲೇ ಕರೆಕ್ಟ್ ಒಂದು ಬೀದಿದೀಪ ಇಲ್ಲ. ಒಳಗೆ ನೋಡಿ ಪಾಪ, ಸಂಜೆ 6 ಗಂಟೆಗಾದ್ರೆ ಹೆಣ್ಮಕ್ಳು ಮಕ್ಕಳು ಮರಿ ಓಡಾಡೋರೆಲ್ಲ ತೊಂದರೆ ಆಗ್ತಿರ್ತದೆ. ಇದನ್ನೆಲ್ಲನೂ ಬೀದಿ ದೀಪಗಳಿಲ್ಲ. ಅದೇ ರೀತಿ ಫಸ್ಟು ಏನಾಗುತ್ತಪ್ಪ ಅಂತಂದರೆ ಈ ಒಂದು ಲೈನ್ ಏನಿದೆ ವಿದ್ಯುತ್ ತಂತಿಗಳು ಅದನ್ನು ಒಂದು ಗಟ್ಟಿಮುಟ್ಟಾಗಿ ಯಾವುದೇ ರೀತಿ ಅನಾಹುತ ಆಗದಂಗೆ ರೆಡಿ ಮಾಡ್ಕೋಬೇಕಂತ ನಮ್ಮ ಸಂಬಂಧಪಟ್ಟ ಇಲಾಖೆಗೆ ಸೂಚಿಸಬೇಕಂತ ಡಿ ಸಿ ಸಾಹೇಬ್ರಿಗೂ ನಮ್ಮ ಶಾಸಕರಿಗೂ ಈ ಮೂಲಕ ಒಂದು ಮನವಿ ಮಾಡ್ತಾ ತಮ್ಮ ಚಾನಲ್ ಮುಖಾಂತರ. ಈ ಮನೆಯವರು ಕಂಬ ಬದಲಾಯಿಸ್ಕೊಂಡಿದ್ದಾರೆ ಈ KGF ಲೈನ್ದು. ಆ ಕಂಬ ಬದಲಾಯಿಸಿದಾಗ ಇದು ಕಂಬಿಗಳು ನಮ್ಮ ಸೈಟ್ನಲ್ಲಿ ಇಳಿದಿದೆ. ಆ ಇಳಿದಿರೋಕ್ಕೋಸ್ಕರ ಇವರು ಏನು ಮಾಡಿದ್ದಾರೆ ಅಂದರೆ KAB ಅವರು ನಮ್ಗೆ ಗೊತ್ತಿಲ್ಲದಿರ ಇನ್ನೊಂದು ಕಂಬ ಉಂಡ್ಬಿಟ್ಟಿದ್ದಾರೆ. ಬನ್ನಿ ಸರ್, ನಿಮಗೆ ತೋರಿಸ್ತೀವಿ ಅಲ್ಲಿ. ಸರ್ ಈ ಥರ ಆಗಿದೆ, ನಾವು ಬಡವರು ನಮ್ಗೆ ಸೈಟ್ ಮೇಲೆ ಬಂದಿದೆ, ಸ್ವಲ್ಪ ಸೈಡಿಗೆ ಹಾಕೋಣಿ ಅಂತೇಳಿ ಇವಾಗ ಇಲ್ಲಿ 3 ಕಂಬಗಳು ನಾಳೆ ಬದಲಾಯಿಸ್ತಾರಂತೆ. ಇಲ್ಲಿ ಈ JCP ಇದು ಗಾಡಿಗಳು ನಿಲ್ಲಿಸಿಲ್ವಾ ಅಲ್ಲಿ ಬದಲಾಯಿಸ್ತಾರಂತೆ, ಆವಾಗ ನಮಗೂ ಬದಲಾಯಿಸ್ಕೊಡಿ ಅಂತ ಹೇಳ್ತಾ ಇದ್ದೀನಿ ಸರ್. ಮನವಿ ಮಾಡ್ಕೊಳ್ತಾ ಅರ್ಧಂಬರ್ಧ ಕೆಲಸ ಆಗಿರೋ ಕಂಬಗಳು 7 ಕಂಬಗಳಿವೆ, ಅವೆಲ್ಲ ತೆಗಿಬೇಕು. ಅವೆಲ್ಲ ಹುಡುಗರ ಮೇಲೆಲ್ಲ ಬಿದ್ದರೆ ಏನು? ಇದೆಲ್ಲ KAB ಅವರು ಗಮನಕ್ಕೆ ತಗೋಬೇಕಂತ.